ಮೈಸೂರು ತಾಲೂಕು ಕಸರೆ ಗ್ರಾಮದ ಸರ್ವೆ ನಂಬರ್ 464 3 ಎಕರೆ 16 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಹಿಂದೆ 464 ಹಿಂದೆ ಈ ಜಮೀನು ಅಕ್ವೈರ್ ಆಗಿತ್ತು. ಅಕ್ವೈರ್ ಆದಮೇಲೆ ಅದನ್ನ ಡಿನೋಟಿಫೈ ಮಾಡಿದ್ದಾರೆ. ಯಾರು ಒತ್ತಡದ ಮೇಲೆ ಮಾಡಿದ್ರೋ ಗೊತ್ತಿಲ್ಲ, ಡಿನೋಟಿಫೈ ಆಗಿದೆ. ಡಿನೋಟಿಫೈ ಆದಂಥ ಜಮೀನು ಮತ್ತೆ ಮೂಡಾದವರು ಲೇಔಟು ಪಾರ್ಕು ಇವೆಲ್ಲ ಮಾಡಿದ್ದಾರೆ. ಇಲ್ಲೇ ಹಲವಾರು ಸಂಶಯಗಳು ಮೂಡ್ತೈತೆ. ಯಾಕಂದರೆ ಒಂದ್ಸರಿ ಡಿನೋಟಿಫೈ ಆದಮೇಲೆ ಅದನ್ನು ಮುಟ್ಟೋ ಅಧಿಕಾರ ಯಾವುದೇ ಮೂಡಾಗೆ ಇರಲ್ಲ, ಮತ್ತು ಅದು ಭಾಳ ಪ್ರತಿಷ್ಠಿತವಾದಂಥ ವ್ಯಕ್ತಿಗಳಿಗೆ ಸೇರಿದ್ದದು. ಅಷ್ಟಿದ್ರೂ ಕೂಡ ಅದನ್ನ ಅಕ್ವೈರ್ ಮಾಡಿ ಲೇಔಟ್ ಮಾಡಿದ್ದಾರೆ, ಮತ್ತೆ ಈಗ ಅವರು ಅರ್ಜಿ ಸಲ್ಲಿಸಿದ ಮೇಲೆ ಅವರಿಗೆ 50-50 ಅಂದರೆ ಲೇಔಟ್ ಮಾಡಿದಾಗ ಈಗ ಬೆಂಗಳೂರಲ್ಲೆಲ್ಲ 40-60 ಅಂತ ಇದು ಸರ್ಕಾರಕ್ಕೆ ಬರ್ತದೆ. ಯಾಕಂದರೆ ಡೆವಲಪ್ ಮಾಡೋದು ಸರ್ಕಾರ, ಹಣ ಖರ್ಚು ಮಾಡೋದು ಸರ್ಕಾರ, ಸೈಟ್ ಹಂಚಿಕೆ ಮಾಡೋದು ಸರ್ಕಾರ. ಅದರಿಂದ 60% ಸರ್ಕಾರಕ್ಕೆ, 40% ರೈತರಿಗೆ ಜಮೀನು ಕೊಡೋದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಇರೋವಂಥದ್ದು. ಅಲ್ಲಿನ ಮೂಡ ಅಧ್ಯಕ್ಷ ಮತ್ತು ಕಮಿಷನರ್ ಸೇರಿಕೊಂಡು ಇದನ್ನು 50-50 ಕನ್ವರ್ಟ್ ಮಾಡ್ತಾರೆ. 50-50 ಕನ್ವರ್ಟ್ ಮಾಡಿ ಅಂದರೆ ಮೂಡ ಲಾಸಲ್ಲ, ಮುಣುಗೋಗ್ತೈತೆ ಮೂಡ. ಯಾಕಂದರೆ ಅದರಿಂದ ಅವ್ರಿಗೇನು ಬೆನಿಫಿಟ್ ಬರಲ್ಲ, ಏನು ಬರಲ್ಲ. ಇವತ್ತೊಂದು ಉನ್ನಾರ ಮಾಡಿ ಅವ್ರಿಗೆ ಪ್ರಾವಿಷನ್ ಇಲ್ಲ. 50-50 ಮಾಡಬೇಕಾದ್ರೆ ಅದನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು. ಸರ್ಕಾರದ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಅನುಮೋದನೆಯನ್ನು ಕೊಟ್ಟಬೇಕು. ಅದಕ್ಕೆ ಇದನ್ನು ಒಪ್ಪಿದಿರಿ ಅಂತೇಳಿ, ಆ ಒಪ್ಪಿದಿರಿ ಅಂತ ಹೇಳಿದ್ಮೇಲೆ ಸರ್ಕಾರದ ಆದೇಶ ಆಗಬೇಕು, ಯುಡಿದು ಆದೇಶ ಆಗಬೇಕು. ನನಗನ್ಸುತ್ತೆ ಅದೆಲ್ಲೂ ಕಾಣಿಸಿಲ್ಲ ನನಗೆ. ನಾನು ಅದು ದಾಖಲೆಗಳನ್ನು ಕೇಳ್ತಾ ಇದ್ದೀನಿ, ಎಲ್ಲೂ ನನಗೆ ಸಿಕ್ಕಿಲ್ಲ. ಅಂದರೆ ಅಕ್ರಮವಾಗಿ 50-50 ಸ್ಕೀಮ್ ಮಾಡಿಕೊಂಡು ಇದನ್ನು ಹಂಚಿಕೆ ಮಾಡಿದ್ದಾರೆ. ಒಂದು ಅರ್ಥ ಮಾಡ್ಕೊಳ್ಳಿ, ಇವಾಗ ಬೆಂಗಳೂರಲ್ಲಿ ದಾಸರಳ್ಳಿ ಅಕ್ವೈರ್ ಆದರೆ ಎಮ್ ಜಿ ರೋಡಲ್ಲಿ ಸೈಟ್ ಕೊಟ್ಟಂಗೆ ಆಯ್ತಿದ್ದು ಅಷ್ಟೇ. ದಾಸರಳ್ಳಿಯಲ್ಲಿ ಅಕ್ವೈರ್ ಆದರೆ ಎಮ್ ಜಿ ರೋಡಾಗಿ ಸೈಟ್ ಕೊಟ್ಟಂಗೆ ಆಯಿತು. ಇದು ಹಲವಾರು ಡೌಟ್ಗಳಿಗೆ, ಸಂಶಯಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಬೆಲೆ ಬಹಳ ಜಮೀನು, ಅದು ಕಾಯ್ದೆಗಳಲ್ಲಿ ಏನು ಹೇಳ್ತದೆ ಅಂದರೆ ಯಾವಾಗ ಅಕ್ವೈರ್ ಆಗುತ್ತೋ ಅದ್ರ ಅದಾದ್ಮೇಲೆ ಮುಂದಕ್ಕೆ ಕೊಡಬೇಕು. ಇದು ಅಕ್ವೈರೇ ಆಗಿಲ್ಲ ಈ ಜಮೀನು. ನಿಜವಾಗಿ ನೋಡಕ್ ಹೋದ್ರೆ ಈ ಜಮೀನೇ ಅಕ್ವೈರ್ ಆಗಿಲ್ಲ, ಡಿನೋಟಿಫೈ ಆಗೈತೆ. ಮತ್ತೆ ಪ್ರತಿಷ್ಠಿತ ಜಮೀನ ಹೆಂಗೆ ಲೇಔಟ್ ಮಾಡ್ತಾರೆ, ಈ ಲೇಔಟ್ ಮಾಡಿದ್ಮೇಲೆ ಇಷ್ಟು ದಿನ ಅದನ್ನ ನೋಡ್ಕೊಂಡು ಹೆಂಗೆ ಬಿಟ್ಟಿದ್ರು, ಹೆಂಗೆ ಸಾಧ್ಯ? ಅಂದರೆ ಇವಾಗ ನಮ್ಮ ಜಮೀನು ನಾನು ಉಳುಮೆ ಮಾಡ್ತಾ ಇರ್ತೀನಪ್ಪ, ಯಾರೋ ಬಂದ ಕಲ್ಲಾಕ್ಬಿಟ್ರೆ ಬಿಟ್ಟು ಯಾರು ಬಿಡ್ತಾರೆ? ಇಷ್ಟು ವರ್ಷ ಹಂಗೆ ಬಿಟ್ಟಿದ್ದಾರೆ ಅಂದರೆ ಅದು ಕ್ವಶನ್ ಮಾರ್ಕು, ಅದನ್ನು ಕೂಡ ಕ್ವಶನ್ ಮಾರ್ಕು. ಈ ಹಲವಾರು ಡೌಟ್ಗಳು, ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದೆ. ಅದರಿಂದ 50-50 ಅನ್ನೋದೇ ದೊಡ್ಡ ಅಕ್ರಮ. ಸರ್ಕಾರದ ಅನುಮೋದನೆ ನನಗಂತೂ ಕಾಪಿ ಸಿಕ್ಕಿಲ್ಲ ಇದುವರೆಗೂ. ಆದ್ದರಿಂದ ಇದು ಪೂರ್ತಿ ಇವಾಗ ಏನು ಮಾಡಿದ್ದಾರೆ, ಸುಮಾರು 1,000,000,000 ಬೆಲೆ ಬಾಳುವಂಥ ಆಸ್ತಿಯನ್ನು ಪರಭಾರೆ ಮಾಡಿದ್ದಾರೆ. ಆ ಪರಭಾರೆ ಮಾಡಿರೋದು 1,000,000,000 ಕರ್ನಾಟಕ ಸರ್ಕಾರಕ್ಕೆ ಲಾಸ್ ಆಗಿದೆ. ಆ ದೃಷ್ಟಿಯಿಂದ ಈ ಏನು ಈಗಾಗಲೇ 2023 ಈ 50-50 ಸ್ಕೀಮನ್ನು ಸರ್ಕಾರ ಆದೇಶ ಮಾಡಿ ರದ್ದು ಮಾಡಿದೆ, ಇದು ಅಕ್ರಮ ಅಂತೇಳಿ. ಮತ್ತು ಅಲ್ಲಿನ ಜಿಲ್ಲಾಧಿಕಾರಿ ಯಾರಿದ್ದಾರೆ, ಮೈಸೂರಿನ ಜಿಲ್ಲಾಧಿಕಾರಿ ಹಲವಾರು ಬಾರಿ ಪತ್ರಗಳನ್ನು ಮೂಡಾಗೆ ಬರೆದಿದ್ದಾರೆ, ನೋಡಪ್ಪ ಇದು ಸ್ಕೀಮ್ ತಪ್ಪು, ನನಗೆ ಅರ್ಜಿ ಬಂದಿದೆ, ಸ್ಕೀಮ್ ತಪ್ಪು, ಇದು ಮಾಡಬಾರ್ದು, ಸರ್ಕಾರದ ಅನುಮೋದನೆ ನೀನು ತಗೊಂಡಿಲ್ಲ, ಯಾಕೆ ತಗೊಂಡಿಲ್ಲ, ಇದಕ್ಕೆ ಎಕ್ಸ್ಪ್ಲನೇಷನ್ ಕೊಡಿ ಅಂದರೆ ಕೊಟ್ಟೇ ಇಲ್ಲ. ಅವರು ಕಸದ ಬುಟ್ಟಿಗೆ ಎತ್ತಾಕಿದ್ದಾನೆ. ಯಾಕಂದರೆ ಇದು ಬಂದರೆ ರಿಪ್ಲೈ ಮಾಡಿದ್ರೆ ಅವ್ರು ಮಾಡೋಕ್ಕಾಗಲ್ಲ. ಇಲ್ಲಿ ಡಿ ಸಿಗೂ ಅವರು ರಿಪ್ಲೈ ಕೇಳಿದಾಗ, ಒಬ್ಬ ಜಿಲ್ಲಾಧಿಕಾರಿ ಕೇಳಿದಾಗ ಅವ್ರಿಗೆ ರಿಪ್ಲೈ ಕೊಟ್ಟಿಲ್ಲ.
ಇಲ್ಲಿ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ, ನಾವು 50-50 ಮಾಡಿದಿರಿ ಅನುಮೋದನೆ ಕೊಡಿ ಅಂತ ಸರ್ಕಾರಕ್ಕೂ ಪತ್ರ ಬರೆದಿಲ್ಲ. ಅಂದ್ರೆ ಅಲ್ಲೇ ಸೇರ್ಕೊಂಡು ಒಂದು ಗ್ಯಾಂಗ್, ಈ ಬ್ರೋಕರ್ಗಳು ಇವರೆಲ್ಲ ಸೇರ್ಕೊಂಡು ಈ ತರ ಜಮೀನು ಎಲ್ಲೆಲ್ಲಿ ಹುಡುಕಿದ್ದಾರೆ, ಈ ತರದ ಯಾರ್ಯಾರು ಕಾಂಪೋಸಿಷನ್ ತಗೊಂಡಿಲ್ಲ ಆ ಜಮೀನುಗಳನ್ನ ಹುಡುಕಿ ಈ ಇದಕ್ಕೋಸ್ಕರ ಈ ಜಮೀನುಗಳಿಗೋಸ್ಕರನೇ 50-50 ಸ್ಕೀಮ್ ಅನ್ನ ತಂದಂಗೆ ಕಾಣ್ತಾ ಇದೆ. ಅದರಿಂದ ಇದರಿಂದ ಒಂದು ದೊಡ್ಡ ಜಾಲ ಕಾಣಿಸ್ತಾ ಇದೆ, ಒಂದು ದೊಡ್ಡ ಜಾಲ ಇದೆ. ಅವ್ರು ಯಾರೇ ಇದ್ರು ಮುಖ್ಯಮಂತ್ರಿಗಳು, ಗೌರವಾನ್ವಿತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ BJP ಕಾಲದಲ್ಲೇ ಅಂತ. ಅದಕ್ಕೆ ನಾನು ಹೇಳಿದ್ದು ಅವ್ರು ಫಸ್ಟ್ ಅರೆಸ್ಟ್ ಮಾಡಿ. ಯಾರು? ಹಾಂ ಅಲ್ಲ, ಯಾರು ಅವಾಗ ಮೂಡಾ ಚೇರ್ಮನ್ ಆಗಿದ್ರು, ಕಮಿಷನರ್ ಆಗಿದ್ರು, ಅವ್ರನ್ನ ಅರೆಸ್ಟ್ ಮಾಡಿ. ಅವ್ರು BJP ಇರ್ಬೋದು, ಕಾಂಗ್ರೆಸ್ ಅವರು ಇರ್ಬೋದು, ದಳದಳ್ಳಿ ಇರ್ಬೋದು, ಯಾರನ್ನ ಇರ್ಗಡ್ಲಿ ಅರೆಸ್ಟ್ ಮಾಡಿ. ಯಾರ ಆದೇಶದ ಮೇಲೆ ಮಾಡಿದ್ರು, ಯಾವ ಮಂತ್ರಿ ಆದೇಶದ ಮೇಲೆ ಹೇಳಿ, ಕ್ರಮ ತೆಗೆದುಕೊಳ್ಳಿ. ನಮ್ದೇನು ಅಬ್ಜೆಕ್ಷನ್ ಇಲ್ಲ ಇದರಲ್ಲಿ, ನಮ್ಮ ಸರ್ಕಾರದ ಏನು ಪಾತ್ರನೇ ಇಲ್ಲ, ಯಾಕಂದ್ರೆ ನಾವು ಅನುಮೋದನೆ ಕೊಟ್ಟಿಲ್ಲ ಸರ್ಕಾರ. ಅದರಿಂದ ಕೂಡಲೇ ಈ ಸೈಟ್ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದನ್ನು ರದ್ದು ಮಾಡಬೇಕು. ಇನ್ನು ಇದು ತನಿಖೆ ನಡೀತಾ ಇದೆ, ನಮ್ಮ ಮಾಹಿತಿಗಳನ್ನು ತೆಗೆದುಕೊಳ್ತಾ ಇದ್ರಿ. ನನಗನ್ಸತ್ತೆ ಬಹಳ ವರ್ಷಗಳಿಂದ ಇದನ್ನ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ, ಬಹಳ ವರ್ಷಗಳು. ಯಾಕಂದ್ರೆ 1985 ಅಕ್ವೈರ್ ಆಗಿರೋದು, ಈಗ ಅದಕ್ಕೆ ಜೀವ ಕೊಡ್ತಾ ಇದ್ದಾರೆ ಅದಕ್ಕೆಲ್ಲ. ಅದರಿಂದ ಇದೊಂದು ಬಹಳ CBI ತನಿಖೆ ಕೊಟ್ಟರೆ ಇವೆಲ್ಲ ಹೊರಗಡೆ ಬರ್ತದೆ. ಮತ್ತೆ 1000-1000 crore ಹಗರಣ ಇರೋದ್ರಿಂದ CBI ತನಿಖೆ ಕೊಡಬೇಕು. ಯಾರಾವತ್ತು ಕಮಿಷನರ್ ಇದ್ರು, ಚೇರ್ಮನ್ ಇದ್ರು, ಯಾರಿದ್ರು, ಯಾರೇ ಇರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಅದರಿಂದ BJP ಕಾಲದಲ್ಲಾಗಿದ್ರೆ ಅದನ್ನು ಮಾಡಿ. ಯಾರು ಕಮಿಷನರ್ ಅವತ್ತು BJP ಕಾಲದಲ್ಲಿ, ಯಾರು ಕಮಿಷನರ್ ಆಗಿದ್ರು, ಯಾರು ಮೂಡಾ ಚೇರ್ಮನ್ ಇದ್ದು ಮಾಡಿ. ಅಲ್ಲ ಸರ್, ನೈತಿಕ ಎಲ್ಲಿ ಬರ್ತದೆ? ಸರ್ಕಾರಕ್ಕೆ ಅನುಮೋದನೆಗೆ ಬರಲಿಲ್ಲಲ್ಲ, ನೀವು ಸರ್ಕಾರಕ್ಕೆ ಅನುಮೋದನೆ. ಈಗ ಆ ಥರದ 100+ ಅಭಿವೃದ್ಧಿ ಪ್ರಾಧಿಕಾರಿಗಳಿದೆ, ನೋಡಪ್ಪ, ಕಮಿಷನರ್ ಆದವರು ಅದನ್ನ ಸರ್ಕಾರಕ್ಕೆ ಕಳಿಸ್ಬೇಕು. ಕಳಿಸ್ದೆ ಒಳಗಡೆನೆ ಅಡ್ಜಸ್ಟ್ ಮಾಡಿದ್ದಾರೆ. ಅದು ಸರ್ಕಾರಕ್ಕೆ ಗೊತ್ತಾಯ್ತು 2023 ಇವರು ಒಳಗಡೆನೆ ಮಾಡ್ತಾ ಇದ್ದಾರೆ ಅಂತ. 2023 ಸರ್ಕಾರ ಇದನ್ನ ರದ್ದು ಮಾಡ್ತು, ಏಕಾಏಕಿ ರದ್ದು ಮಾಡಿದ್ದಾರೆ. ಗೊತ್ತಾದ ತಕ್ಷಣ ಸರ್ಕಾರ ಆಕ್ಷನ್ ತಗೊಂಡಿದ್ದೀರಿ. ಆದ್ರಿಂದ ಇದನ್ನ CBI ತನಿಖೆ ಕೊಡಬೇಕು. ಯಾರ್ಯಾರಿಗೆ ಅಲರ್ಟ್ ಆಗಿದೆ ಆ ಸೈಟ್ಗಳನ್ನ ರದ್ದು ಮಾಡಿ ಸರ್ಕಾರ ವಾಪಸ್ ತೆಗೆದುಕೊಳ್ಬೇಕು. ಒಟ್ಟು 86,000 ಜನ ಅರ್ಜಿ ಹಾಕಿದ್ದಾರೆ ಇದಕ್ಕೆ, ಸೈಟ್ಗಳಿಗೆ. ಮೈಸೂರಲ್ಲಿ 86,000 ಜನಕ್ಕೆ ನಮ್ಗೆ ಸೈಟ್ ಕೊಡಿ ಅಂತ ಹಾಕಿದ್ದಾರೆ. ಆ 80,000 ಜನಕ್ಕೆ ಸೈಟ್ ಇಲ್ಲ, ಇವರಿಗೆಲ್ಲ ಸೈಟ್ಗಳು ಪಟಾಪಟ್ ಅಂತ ಸೈಟ್ಗಳು ಕೊಟ್ಟುಬಿಟ್ಟಿದ್ದಾರೆ. ಅದರಿಂದ ಇದೊಂದು ಈ ಸರ್ಕಾರ ಬಂದ ಮೇಲೆ ಬಿರಿ ಸ್ಕ್ಯಾಂಡಲ್ಗಳೇ ನಡೀತಾ ಇದೆ. ಭ್ರಷ್ಟಾಚಾರ, ಸ್ಕ್ಯಾಂಡಲ್ಗಳು ಎಲ್ಲ ಕಡೆ, ಕೊಲೆ, ಸುಲಿಗೆ, ಕೊಲೆ ರೇಟೂ ಸುಲಿಗೆ ರೇಟೂ ಜಾಸ್ತಿ ಆಗ್ಬಿಟ್ಟಿದೆ ಎಲ್ಲ ಕಡೆ. ಅದರಿಂದ ಈ ಸರ್ಕಾರ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ, ಒಂದು ಕಡೆ ಸರ್ಕಾರದ ಆಸ್ತಿಗಳನ್ನು ಲೂಟಿ ಮಾಡ್ತಾ ಇದೆ. ಈಗ ವಾಲ್ಮೀಕಿ ನಿಯಮದ ಬ್ರಹ್ಮಾಂಡ ಭ್ರಷ್ಟಾಚಾರದ ಜೊತೆಗೆ ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರನೂ ಸರಣಿ ರೀತಿಯಾಗಿ ಭ್ರಷ್ಟಾಚಾರದ ಕೂಪಗಳು ಆಚೆ ಬರ್ತಾ ಇದೆ. CBI ತನಿಖೆ ಅಲ್ಲಪ್ಪ, ಆಯ್ತಪ್ಪ ಆಯ್ತು, CBI ತನಿಖೆ ಕೊಡು. ನಿಮ್ದೇನು ತಪ್ಪಿಲ್ಲ ಅಂದ್ರೆ CBI ತನಿಖೆ ಕೊಡ್ರಿ, ಮಾಡ್ಲಿ. ಯಾರು ತಪ್ಪಿದೆ ಅವ್ರು ಹೇಳ್ತಾರೆ. ನಿಮ್ಮ ಅಡಿಯಲ್ಲಿ ಬರೋಂತ ಸಂಸ್ಥೆಗಳಿಗೆ ತನಿಖೆ ಕೊಟ್ರೆ ಅವ್ರೇನ್ ಮಾಡ್ತಾರೆ? ಮುಖ್ಯಮಂತ್ರಿನ ಅಪರಾಧಿ ಮಾಡೋಕ್ಕಾಗುತ್ತಾ? ಯಾರು ಮಾಡ್ತಾರೆ? ಅದರಿಂದ CBI ತನಿಖೆ ಕೊಡಿ. ಅದನ್ನು ಕೂಡ ನಮ್ಮ ರಾಜ್ಯದ ಅಧ್ಯಕ್ಷರು ಹೇಳಿದ್ದಾರೆ, ಫೈಲ್ಗಳನ್ನೆಲ್ಲ ಎತ್ಕೊಂಬಂದಿರ ಅಂತ. ಒಟ್ಟಲ್ಲಿ ಸಂಶಯ ಮೂಡ್ತಾ ಇದೆ, ಅದಕ್ಕೋಸ್ಕರ ಇದು ತನಿಖೆ ಆಗಬೇಕು ಅನ್ನೋದು ನಂದು. ಕನ್ನಡಿಗರ ಮೆಚ್ಚಿನ ನಿಮ್ಮ News 18 Kannada ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 degree ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.